ಎಲ್ಲರಿಗೂ ನಮಸ್ಕಾರ ಸುಹಿತಾ ಕಿಚನ್ ಗೆ ಸ್ವಾಗತ ಈ ದಿವಸ ತುಂಬಾ ಸುಲಭವಾಗಿ ಆರೋಗ್ಯಕರವಾದ ರುಚಿ ರುಚಿಯಾದ ರಾ ಬನಾನಾ ಫ್ರೆಂಚ್ ಫ್ರೈಸ್ ಮಾಡಿ ತೋರಿಸ್ತೇನೆ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಎರಡು ಬಾಳೆಕಾಯಿ ಬೇಕು ಎರಡು ದೊಡ್ಡ ಚಮಚ ರವೆ ಬೇಕು ಒಂದು ದೊಡ್ಡ ಚಮಚ ಅಕ್ಕಿ ಹಿಟ್ಟು ಬೇಕು ಕರಿಯೋದಕ್ಕೆ ಒಂದು ಅರ್ಧ ಕಪ್ ಎಣ್ಣೆ ಬೇಕು ಕಾಲ್ ಚಮಚ ಅರಿಶಿನ ಪುಡಿ ಬೇಕು ಒಂದು ಸ್ಪೂನ್ ಒಣಮೆಣಸಿನಕಾಯಿ ಪುಡಿ ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಬೇಕು ಈಗ ರಾ ಬನಾನಾ ಫ್ರೆಂಚ್ ಫ್ರೈಸ್ ಮಾಡೋದನ್ನ ತೋರಿಸ್ಕೊಡ್ತೀನಿ नोड़ी बाळेकायदु पूर्ति सिप्पे तेक्कोबिडबेकु सिप्पे तेगेदु फ्रेंच फ्राइज गे हेच्चिकोळ्ळोदु हेगे अंत तोरिस्कोड्तीनि ई रीति एल्ल सिप्पे बाळेकाय तेक्कोबिडोण नोड़ी ईग एरडु बाळेकायदु सिप्पे तेक्कोंडागिदे ईग बाळेकाय फ्रेंच फ्राइज गे याव रीति हेच्चिकोळ्ळोदु अंत तोरिस्कोड्तीनि नोड़ी ईग बाळेकायन ई रीति अर्धक्के कट माड्कोबेकु कट माड्कोंडाद मेले ई रीति ಈ ಸೈಜಿಗೆ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡ ಆದಮೇಲೆ ನೋಡಿ ಫ್ರೆಂಚ್ ಫ್ರೈಸ್ ಈ ಸೈಜ್ ನಲ್ಲಿ ಎಲ್ಲಾನು ಬಾಳೆಕಾಯಿನ ಉದ್ದಕ್ಕೆ ಕಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಎಲ್ಲ ಬಾಳೆಕಾಯಿನ ಇದೇ ರೀತಿ ಕಟ್ ಮಾಡ್ಕೊಳ್ತೀನಿ ಕಟ್ ಮಾಡ್ಕೊಂಡ ಆದಮೇಲೆ ಫ್ರೆಂಚ್ ಫ್ರೈಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಕಟ್ಮಾಡಿ ನೀರಿಗೆ ಹಾಕಿಬಿಡಬೇಕು ಇಲ್ಲಾಂದ್ರೆ ಕಪ್ಪಗೆ ಆಗಿಬಿಡುತ್ತೆ ನೋಡಿ ಬಾಳೆಕಾಯಿ ಎಲ್ಲಾ ಹೆಚ್ಚಿ ಈ ರೀತಿ ನೀರಿಗೆ ಹಾಕೊಂಡಿದ್ದೀನಿ ನೀರಿಗೆ ಹಾಕೊಳ್ಳೋದೇ ಕಪ್ಪಾಗುತ್ತೆ ಈಗ ತೊಳೆದು ಒಂದು ಬೌಲಿಗೆ ಈ ಬಾಳೆಕಾಯಿ ಪೀಸ್ ಗಳನ್ನ ತೆಕ್ಕೊಬಿಡೋಣ ನೋಡಿ ನೀರು ಸೋಸಿ ಈಗ ಒಂದು ಬೌಲಿಗೆ ಈ ಬಾಳೆಕಾಯಿ ಪೀಸ್ಗಳನ್ನ ಹಾಕೋಬಿಡೋಣ ನೋಡಿ ಈಗ ಬಾಳೆಕಾಯಿ ಪೀಸ್ಗಳಿಗೆ ಅರಿಶಿನ ಪುಡಿನ ಮಿಕ್ಸ್ ಮಾಡ್ಕೊಬಿಡೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬಿಡೋಣ ಒಣಮೆಣಸಿನಕಾಯಿ ಪುಡಿ ಒಂದು ಸ್ಪೂನ್ ಹಾಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಕುಲುಕಿ ಕುಲುಕಿ ಎಲ್ಲ ಬಾಳೆಕಾಯಿಗೂ ಅರಿಶಿನ ಪುಡಿ ಉಪ್ಪಿನ ಪುಡಿ ಮೆಣಸಿನಕಾಯಿ ಪುಡಿ ಹಚ್ಚಿಕೊಬೇಕು ಆದ್ಮೇಲೆ ರವೆ 2 ಸ್ಪೂನ್ ಹೇಳಿದ್ನಲ್ಲ ಅದನ್ನ ಈ ರೀತಿ ಹಾಕಬೇಕು 1 ಸ್ಪೂನ್ ಅಕ್ಕಿ ಹಿಟ್ಟು ಹೇಳಿದ್ನಲ್ಲ ಅದನ್ನ ಈ ರೀತಿ ಹಾಕೊಂಡು ಚೆನ್ನಾಗಿ ಈ ರೀತಿ ಕುಲುಕೊಂಡ್ರೆ ಎಲ್ಲ ಬಾಳೆಕಾಯಿಗೂ ಚೆನ್ನಾಗಿ ಮಸಾಲೆ ಹಚ್ಚಿಕೊಳ್ಳುತ್ತೆ ನೋಡಿ ಈ ರೀತಿ ಕೈನಿಂದ ಚೆನ್ನಾಗಿ ಎಲ್ಲ ಬಾಳೆಕಾಯಿಗೂ ಮಸಾಲೆ ಉಪ್ಪು ಖಾರ ರವೆ ಅಕ್ಕಿ ಹಿಟ್ಟು ಹಚ್ಚಿಕೊಳ್ಳೋ ರೀತಿಯಲ್ಲಿ ಕೈಯಿಂದ ತಿರುಗಿಸಿ ಕಲಸ್ಕೋಬೇಕು ನೋಡಿ ಈ ರೀತಿ ಬಾಳೆಕಾಯಿಗೆ ಎಲ್ಲದಕ್ಕೂ ಈ ರೀತಿ ಉಪ್ಪು ಖಾರ ಮಸಾಲೆ ರವೆ ಅಕ್ಕಿ ಹಿಟ್ಟೆಲ್ಲ ಹಚ್ಚಿಕೋಬೇಕು ಆ ರೀತಿ ಮಾಡ್ಕೊಂಡು ಎಣ್ಣೆಲಿ ಈಗ ಕರಿಯೋದನ್ನ ತೋರಿಸ್ಕೊಡ್ತೀನಿ ನೋಡಿ ಈಗ ಬಾಳೆಕಾಯಿಗೆ ಉಪ್ಪು ಖಾರ ಎಲ್ಲ ಹತ್ತಿಕೊಳ್ಳೋದಕ್ಕೆ ಕಲಸಿಟ್ಟಿದ್ದೀನಿ ಈ ಕಡೆ ಗ್ಯಾಸ್ ಅಣಿಸ್ಕೊಂಡು ಬಾಂಡ್ಲಿ ಸಣ್ಣ ಬಾಂಡ್ಲಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಆದರೂ ಸಾಕಿದಕ್ಕೆ ಎಣ್ಣೆ ಕಾಯಕ್ಕೆ ಇಟ್ಬಿಡೋಣ ಈಗ ಫ್ರೆಂಚ್ ಫ್ರೈಸ್ ಕರಿಯೋದನ್ನ ತೋರಿಸ್ಕೊಡ್ತೀನಿ ಎಣ್ಣೆ ಕಾಯ್ದಿದೆ ಒಂದೊಂದೇ ಬಾಳೆಕಾಯಿ ಪೀಸ್ನ ಎಣ್ಣೆ ಒಳಗೆ ಹಾಕ್ಬಿಡೋಣ ಗರಿ ಗರಿ ಆಗೋವರೆಗೂ ಸಣ್ಣ ಉರಿಲಿ ಕರ್ಕೋಬೇಕು ಇದನ್ನ ಯಾವುದೇ ಕಾರಣಕ್ಕೂ ಜೋರು ಉರಿ ಮಾಡಬೇಡಿ ಈಗ ಇದು ಒಂದು ನಿಮಿಷ ತಿರುಗಿಸೋದು ಬೇಡ ಸ್ವಲ್ಪ ಗರಿ ಗರಿ ಆಗಲಿ ಆಮಿಂದ ಇದನ್ನ ತಿರುಗಿಸಿ ಬೇಯಿಸ್ಕೊಳ್ಳೋಣ ಕರಿಯೋದಕ್ಕೆ ಮುಂಚೆ ಉಪ್ಪು ಖಾರ ಎಲ್ಲ ಸರಿಯಾಗಿದೆಯಾ ನೋಡಿಕೊಂಡು ಕರ್ಕೊಳ್ಳಿ ಯಾಕಂದರೆ ಕರಿದ ಮೇಲೆ ಉಪ್ಪು ಖಾರ ನೋಡಲಿಕ್ಕೆ ಆಗೋದಿಲ್ಲ ನೋಡಿ ಈಗ ಒಂದು ಸೈಡ್ ಬೆಂದಿದೆ ಈಗ ಇದನ್ನು ಒಂದೊಂದೇ ನಿಧಾನಕ್ಕೆ ತಿರುಗಿಸಿ ಗರ್ಗರೆಯಾದವರೆಗೂ ಇನ್ನೊಂದು ಬದಿ ಬೇಯಿಸ್ಕೊಳ್ಳೋಣ ನೋಡಿ ಈಗ ಬಾಳೆಕಾಯಿ ಫ್ರೆಂಚ್ ಫ್ರೈಸ್ ಎಷ್ಟು ಚೆನ್ನಾಗಿ ಗರ್ಗರಿಯಾಗಿ ಬೆಂದಿದೆ ಈಗ ಒಂದು ಸರ್ವಿಂಗ್ ತಟ್ಟೆಗೆ ತೆಕ್ಕೊಬಿಡೋಣ ಇನ್ನು ಇದೇ ರೀತಿ ಎಲ್ಲ ಬಾಳೆಕಾಯಿ ಪೀಸ್ನ ಎಣ್ಣೆಗಾಕಿ ಕರ್ಕೊಳ್ಳೋಣ ನೋಡಿ ಬಾಳೆಕಾಯಿ ಫ್ರೆಂಚ್ ಫ್ರೈಸ್ ಎಲ್ಲ ಈ ರೀತಿ ಗರಿಗರಿಯಾಗಿ ಕರ್ಕೊಂಡಾಯ್ತು ಈಗ ಒಂದು ಸರ್ವಿಂಗ್ ಪ್ಲೇಟ್ ತಿಕ್ಕೋಬಿಡೋಣ ಗ್ಯಾಸ್ ಆಫ್ ಮಾಡಿಬಿಟ್ಟು ಒಂದು ಸರ್ವಿಂಗ್ ಪ್ಲೇಟಲ್ಲಿ ಜೋಡಿಸಿ ಡಿಶ್ ಔಟ್ ಮಾಡಿ ತೋರಿಸ್ತೀನಿ ನೋಡಿದ್ರಲ್ಲ ರುಚಿ ರುಚಿಯಾದ ಆರೋಗ್ಯಕರವಾದ ರಾ ಬನಾನಾ ಫ್ರೆಂಚ್ ಫ್ರೈಸ್ ಮಾಡಿ ತೋರಿಸಿದ್ದೀನಿ ಇದನ್ನು ಸಂಜೆ ಮಕ್ಕಳಿಗೆ ಈವ್ನಿಂಗ್ ಟೈಮ್ನಲ್ಲಿ ಸ್ನ್ಯಾಕ್ಸ್ ಆಗೂ ಮಾಡ್ಕೊಡ್ಬೋದು ಅಥವಾ ರಾತ್ರಿ ಊಟಕ್ಕೆ ಇದನ್ನ ಊಟಕ್ಕೆ ನೆಂಚ್ಕೊಳ್ಳೋಕೆ ಸಹ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಸುಲಭವಾಗಿ ಮಾಡ್ಕೋಬೋದು
ನೀವು ನಿಮ್ಮ ಮನೆಯಲ್ಲಿ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಹೊಸದಾಗಿ ನನ್ನ ಚಾನೆಲ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ. ಹೊಸ ನೋಟಿಫಿಕೇಶನ್ಗೋಸ್ಕರ ಮುಂದಿನ ಹೊಸ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.